ಸದ್ಯಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸಿಎಂ ಮತ್ತು ನನ್ನ ನಡುವೆ ಬಿರುಕು ಇಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ, ಏನಾಯ್ತು, ಬನ್ನಿ ನೋಡೋಣ. ಟಿ ನರಸೀಪುರ ಕ್ಷೇತ್ರದಿಂದ ಸ್ಪರ್ಧಿಸಲು ಸಿಎಂ ಹೇಳಿದ್ದಾರೆ. ನನ್ನ ಪುತ್ರ ಸುಭಾಷ್ ಬೋಸ್ ಇದೇ ಕ್ಷೇತ್ರದಿಂದ ಅರ್ಜಿಯನ್ನ ಹಾಕಿದ್ದಾರೆ. ಪಕ್ಷ ಕೈಗೊಳ್ಳುವ ತೀರ್ಮಾನಕ್ಕೆ ಬದ್ಧ ಎಂದು ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಮತ್ತು ತಮ್ಮ ನಡುವೆ ಯಾವುದೇ ಬಿರುಕು ಇಲ್ಲ, ಮಾಧ್ಯಮಗಳಿಗೆ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಮಹದೇವಪ್ಪ. ಸಿಎಂ ಮತ್ತು ನನ್ನ ನಡುವೆ ಬಿರುಕು ಇದೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಬಿಂಬಿಸಲಾಗ್ತಾ ಇತ್ತು. ಆದರೆ ಮಾಧ್ಯಮಗಳ ಹೇಳಿಕೆ ಸಂಪೂರ್ಣ ಶುದ್ಧ ಸುಳ್ಳು ಅನ್ನೋದನ್ನು ಹೆಚ್ಚಿಸಿ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಮತ್ತು ಸಿಎಂ ನಡುವೆ ಯಾವುದೇ ಅವ್ರ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಟಿ ನರಸೀಪುರ ಕ್ಷೇತ್ರದಿಂದ ಸ್ಪರ್ಧಿಸಲು ಸಿಎಂ ಹೇಳಿದ್ದಾರೆ. ನನ್ನ ಪುತ್ರ ಸುಭಾಷ್ ಬೋಸ್ ಇದೇ ಕ್ಷೇತ್ರದಿಂದ ಅರ್ಜಿ ಹಾಕಿದ್ದಾರೆ ಅಂತ ಹೇಳಿಯೂ ಕೂಡ ಈ ಸಂದರ್ಭದಲ್ಲಿ ಮಹದೇವಪ್ಪ ಹೇಳಿದ್ದಾರೆ. ಭೇಟಿ ಮಾಡ್ತಾ ಇಲ್ಲ ಅಂತ ಸತ್ಯಕ್ಕೆ ದೂರವಾದಂತ ವಿಷಯ ಬಿತ್ತರಿಸ್ತಿದ್ರೆ ಸರಿಯಲ್ಲ. ಅದು ನಂದು ಸಿಎಂದು ಸಂಬಂಧ ನಿಂತೋಗೋದು ಇಬ್ಬರದು ಉಸಿರು ನಿಂತೋದಾಗ. ಪಕ್ಷ ಮತ್ತು ಮುಖಂಡರೆಲ್ಲ ನನ್ನೇ ನಿಲ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಮಗೆ ಮುಖ್ಯವಾಗಿ ಪಕ್ಷ ಅಧಿಕಾರಕ್ಕೆ ಬರೋದು ಬಹಳ ಮುಖ್ಯ. ಅದಕ್ಕೆ ಪಕ್ಷದ ತೀರ್ಮಾನ ಏನಿರ್ತದೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಪಕ್ಷ ಟಿಕೆಟ್ ಕೊಟ್ಟರೆ ನಿಲ್ತಾನೆ, ಇಲ್ಲದಿದ್ರೆ ಪಾರ್ಟಿಗೆ ಸಿನ್ಸಿಯರ್ ಕೆಲಸ ಮಾಡಿ ನನ್ನ ಕೂಡ ಅದೇ ತ್ಯಾಗ ಮಾಡಿಲ್ವಾ? ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಂದಿನಿ. ಸಿಎಂ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರದ ಜೊತೆಗೆ ಬಾದಾಮಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕನ್ನೋದು ಇದೀಗ ಬಾದಾಮಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಮಾತು, ಹಾಗೆ ಹೈಕಮಾಂಡ್ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅನ್ನೋದು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಒಟ್ಟಾರೆಯಾಗಿ ಸಿಎಂ ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಏನೆಲ್ಲ ಅನುಕೂಲ ಆಗುತ್ತೆ ನಂದಿನಿ? ರಂಜಿತ್, ಈಗಾಗಲೇ ತಿಳಿದಿರೋ ಹಾಗೆ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಂತೆ ಆರೋಪಗಳು, ಪ್ರತ್ಯಾರೋಪಗಳು ಹಾಗೂ ಗಾಳಿ ಸುದ್ದಿಗಳು ಸಾಕಷ್ಟು ಹೆಚ್ಚಾಗುತ್ತೆ. ನಿನ್ನೆಯಿಂದ ಸಿಎಂ ಸಿದ್ದರಾಮಯ್ಯ ಹಾಗೂ ಎಚ್ ಸಿ ಮಹದೇವಪ್ಪ ನಡುವೆ ಬಿರುಕು ಉಂಟಾಗಿದೆ, ಭಿನ್ನಾಭಿಪ್ರಾಯ ಇದಿದೆ ಅನ್ನುವಂತಹ ಸುದ್ದಿ ಹರಿದಾಡ್ತಿತ್ತು. ಅದಕ್ಕೆ ಖುದ್ದು ಇವತ್ತು ಮಹದೇವಪ್ಪ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಹಾಗೂ ಸಿಎಂ ನಡುವಿನ ಬಂಧ ಕೊನೆಯಾಗೋದಕ್ಕೆ ಉಸಿರು ನಿಲ್ಲೋವರೆಗೂ ಸಹ ಸಾಧ್ಯವೇ ಇಲ್ಲ. ಇನ್ನು ಟಿ ನರಸೀಪುರ ಕ್ಷೇತ್ರದಿಂದ ನನ್ನ ನಿಂತ್ಕೋ ಮತ್ತೆ ಗೆಲ್ಲು ಅಂತ ಹೇಳಿ ಸಿಎಂ ಹಾಗೂ ಹೈಕಮಾಂಡ್ ಹೇಳ್ತದೆ. ಆದ್ರೆ ಈಗಾಗಲೇ ತಿಳಿದಿರೋ ಹಾಗೆ ಸುನೀಲ್ ಬೋಸ್ ಸಹ, ಮಹದೇವಪ್ಪರ ಪುತ್ರ ಸುನೀಲ್ ಬೋಸ್ ಸಹ ಆಕಾಂಕ್ಷಿಯಾಗಿದ್ದಾರೆ. ಅವರು ಸಹ ಟಿ ನರಸೀಪುರಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ ಟಿಕೆಟ್ ಆಕಾಂಕ್ಷಿಯಾಗಿ. ಹಾಗಾಗಿ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಅದಕ್ಕೆ ಬದ್ಧವಾಗಿರ್ತೀವಿ. ಯಾವುದೇ ಕಾರಣಕ್ಕೂ ಸಿಎಂ ತಮಗೂ ಯಾವುದೇ ಬಿರುಕಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ತುಂಬಾ ಪ್ರಮುಖ ಮಹತ್ವದ ವಿಚಾರ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಹಾಗೂ ಬಾದಾಮಿಯಲ್ಲಿ ನಿಲ್ತಾರೆ ಅನ್ನುವಂತಹ ಸುದ್ದಿಯನ್ನ ಸುದ್ದಿ ಟಿವಿ ಫಸ್ಟ್ ಬ್ರೇಕ್ ಮಾಡಿತ್ತು. ಆ ಸುದ್ದಿಗೆ ಹಿಂದು ಕೊಡುವಂತೆ ಇವತ್ತು ಸಿಎಂ ನಿವಾಸ ಕಾವೇರಿಯಲ್ಲಿ ಚರ್ಚೆ ನಡೆದಿದೆ. ಬಾದಾಮಿಯ ಮುಖಂಡರು ಸಿಎಂ ಅನ್ನ ಖುದ್ದು ಭೇಟಿ ಮಾಡಿ ತಾವು ಬಾದಾಮಿಯಲ್ಲಿ ನಿಲ್ಲುವಂತೆ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ವಿಚಾರವಾಗಿ ತಾವು ಹೈಕಮಾಂಡ್ ಬಳಿ ಚರ್ಚೆ ನಡೆಸುವುದಾಗಿ ಸಿಎಂ ಸಿದ್ದರಾಮಯ್ಯ ಬಾದಾಮಿ ಕ್ಷೇತ್ರದ ಮುಖಂಡರಿಗೆ ಹೇಳಿ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ರಂಜಿತ್, ನಂದಿನಿ, ಇನ್ನು ಟಿ ನರಸೀಪುರ ಕ್ಷೇತ್ರದಿಂದ ಸ್ಪರ್ಧಿಸಲು ಸಿಎಂ ಹೇಳಿದ್ದಾರೆ, ಹಾಗೆ ನನ್ನ ಮತ್ತು ಸಿಎಂ ನಡುವೆ ಯಾವುದೇ ಬಿರುಕು ಇಲ್ಲ ಅಂತ ಹೇಳಿ ಮಹದೇವಪ್ಪ ಕೂಡ ಅಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ನಂದಿನಿ ಆ ಸಂದರ್ಭದಲ್ಲಿ ಮಹದೇವಪ್ಪನವರು ತಮ್ಮ ಮಗನ ಚುನಾವಣೆ ಅಭ್ಯರ್ಥಿ ಕುರಿತಾಗಿ ಕೂಡ ಹೇಳಿದ್ರಲ್ಲಿ ಏನೆಲ್ಲ ಹೇಳಿದ್ರು ಅಂತ ಹೇಳಿ? ರಂಜಿತ್, ಇಲ್ಲಿ ರಾಜಕೀಯ ಲೆಕ್ಕಾಚಾರವನ್ನ ಗಮನಿಸಲೇಬೇಕಾಗುತ್ತೆ. ಎಚ್ ಸಿ ಮಹದೇವಪ್ಪ ಹಾಗೂ ಸುನಿಲ್ ಬೋಸ್ ಈಗಾಗಲೇ ನಂಜುನಗೂಡನ ನಂಜುಂಡೇಶ್ವರ ಕ್ಷೇತ್ರದಲ್ಲಿ ನಂಜುನಗೂಡು ಕ್ಷೇತ್ರಕ್ಕೆ ಈಗಾಗಲೇ ಅಭ್ಯರ್ಥಿಯಾಗಿ ಆಕಾಂಕ್ಷಿಯನ್ನು ಹೊಂದಿದ್ರು. ಆದ್ರೆ ಉಪಚುನಾವಣೆಯ ವೇಳೆ ಗೀತೆ ಮಹದೇವಪ್ಪಗೆ ಕ್ಷೇತ್ರವನ್ನು ಬಿಟ್ಕೊಟ್ರು ಅನ್ನುವಂತಹ ವಿಚಾರ ಎಲ್ರಿಗೂ ತಿಳಿದೇ ಇದೆ. ಆದ್ರೆ ಅದಕ್ಕೆ ಪ್ರತಿಫಲವಾಗಿ ಸದ್ಯ ಟಿಕೆಟ್ ಅನ್ನ ಆಕಾಂಕ್ಷಿಯಾಗಿದ್ದಾರೆ ಅನ್ನುವಂತಹ ಸುದ್ದಿಯೂ ಸಹ ಹರಿದಾಡ್ತಿದೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಮಹದೇವಪ್ಪ ನಡುವೆ ಟಿಕೆಟ್ ನೀಡೋದಕ್ಕೆ ಸಾಕಷ್ಟು ಗೊಂದಲ ಉಂಟಾಗಿದೆ ಅನ್ನುವಂತಹ ಮಾತು ಹರಿದಾಡ್ತಿತ್ತು. ಇದೆಲ್ಲ ಸುಳ್ಳು ಎಂಬತ್ತೆ ಬೆಳ್ಳಂ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ಸಹ ನಿರಂತರವಾಗಿ ಮಹದೇವಪ್ಪ ಹಾಗೂ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದಾರೆ. ಈ ಚರ್ಚೆಯ ಹೈಲೈಟ್ ಇಷ್ಟೇ ಆಗಿದೆ: ಹೈಕಮಾಂಡ್ ಸೂಚನೆಗೆ ಕಾಂಗ್ರೆಸ್ ನಾಯಕರು ಬದ್ಧ, ಟಿ ನರಸೀಪುರ ಕ್ಷೇತ್ರದಲ್ಲಿ ನಿಲ್ಲುವಂತೆ ಸಿಎಂ ಹಾಗೂ ಸ್ಥಳೀಯ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಮಹದೇವಪ್ಪ ಅಲ್ಲೇ ನಿಲ್ಲೋದು ಬಹುತೇಕವಾಗಿ ಖಚಿತವಾಗಿದೆ. ಇನ್ನು ಸಿ ವಿ ರಾಮನಗರ ಕ್ಷೇತ್ರದಲ್ಲೂ ಸಹ ಹೆಸರು ಕೇಳಬರ್ತಿತ್ತು. ಹಾಗಾಗಿ ಸುನಿಲ್ ಬೋಸ್ ಸಿ ವಿ ರಾಮನಗರ ಕಡೆ ಬರುವಂತಹ ಸಾಧ್ಯತೆ ಇದೆ. ಒಂದೊಮ್ಮೆ ಹೈಕಮಾಂಡ್ ಒಪ್ಪದಿದ್ರೆ ಸಾಮಾನ್ಯ ಕಾರ್ಯಕರ್ತನಂತೆ ಸುನಿಲ್ ಬೋಸ್ ಮುಂದುವರಿಯುವಂತಹ ಸಾಧ್ಯತೆಯೂ ಸಹ ಅದ್ದಟ್ಟವಾಗಿದೆ. ರಂಜಿತ್.
ನಂದಿನಿ, ಒಟ್ಟಾರೆಯಾಗಿ ಸಿಎಂ ಹಾಗಾದ್ರೆ ಬಾದಾಮಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆದಾಗ ಏನಾದ್ರೂ ಕಂಡು ಬರ್ತಾ ಇದೆಯಾ? ಇವ್ರು ಬಂದು ಹೇಳ್ತಾ ಇರೋದು, ಹೈಕಮಾಂಡ್ ಕೂಡ ಅದಕ್ಕೆ ಪುಷ್ಟಿ ಕೊಟ್ಟ ಹಾಗೆ ಹೇಳಿಕೊಳ್ಳ ಕೊಡ್ತಾ ಇರೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ನಂದಿನಿ? ರಂಜಿತ್, ರಾಜಕೀಯ ಅಲೆಗೆ ಈಗಾಗಲೇ ಶುರುವಾಗಿದೆ. ಬಾದಾಮಿ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ನಿಲ್ತಾರೆ. ಅಲ್ಲಿನ ಕುರುಬ ಜನಾಂಗದ ರಕ್ಷಣಾತೀತ ನಾಯಕರು ಸಿದ್ದರಾಮಯ್ಯ. ಸಿಮ್ಮನಕಟ್ಟಿ ಈಗಾಗಲೇ ತಿಳಿದಿರೋ ಹಾಗೆ ಅನಾರೋಗ್ಯ ಕಾರಣ ಹಲವು ವಿಚಾರಗಳಿಗೆ ಟಿಕೆಟ್ ಸಿಕ್ಕಲ್ಲ ಅನ್ನೋದು ಫೈನಲ್ ಆಗಿದೆ. ಒಟ್ಟಾರೆಯಾಗಿ ಮತ್ತೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕಾದ್ರೆ ಒಂದು ಎರಡು ಕ್ಷೇತ್ರಗಳಲ್ಲಿ ಸಿಎಂ ನಿಲ್ಲೋದು ಅನಿವಾರ್ಯವಾಗುತ್ತೆ. ಹಾಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದ ಜೊತೆಗೆ ಬಾದಾಮಿಗೂ ಸಹ ಬಂದು ನಿಲ್ಲಿ ಅಂತ ಬಾದಾಮಿ ಮುಖಂಡರೇ ಈಗ ಆಗಮಿಸಿ ಆಹ್ವಾನವನ್ನು ನೀಡಿದ್ದಾರೆ. ಇನ್ನೇನು ಇನ್ನೆರಡು ದಿನಗಳಲ್ಲಿ ದೆಹಲಿಗೆ ಇಂದು ಮಧ್ಯಾಹ್ನ 2-3 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರಯಾಣವನ್ನು ಮಾಡ್ತಾರೆ. ಓಕೆ ಓಕೆ ನಂದಿನಿ, ಥ್ಯಾಂಕ್ ಯು ಮಾಹಿತಿಗಾಗಿ.